ನಾನು ಕೋಡಿಂಗ್ ಅನ್ನೋದು ಗೊತ್ತಿರಲಿಲ್ಲ ಸರ್, ಅಷ್ಟೊಂದು ಕಲ್ತಿರಲಿಲ್ಲ ನಾನು. ಇಲ್ಲಿ ಬಂದಮೇಲೆ ಸಿ ಲ್ಯಾಂಗ್ವೇಜ್ ಎಲ್ಲ ಕಲಿತೆ, ಅದ್ರ ಮೇಲೆ ಟ್ಯುಟೋರಿಯಲ್ಸು ಎಲ್ಲ ವರ್ಕ್ ಮಾಡಿದೆ. ಮತ್ತು ಅದಾದಮೇಲೆ 2 ತಿಂಗಳಾದಮೇಲೆ ಮತ್ತೆ ಎಂಬೆಡೆಡ್ ಸಿಸ್ಟಮ್ಸ್ ಮೇಲೆ ಬಂದೆ ಸರ್. ಎಂಬೆಡೆಡ್ ಸಿಸ್ಟಮ್ ಫಸ್ಟ್ ಬೋರ್ಡು STM32 ಬೋರ್ಡ್ ಯೂಸ್ ಮಾಡೋದು, ಆ ಬೋರ್ಡ್ಸ್ ಬಗ್ಗೆ ಗೊತ್ತಿರಲಿಲ್ಲ ಸರ್, ಇಲ್ಲಿ ಬಂದಮೇಲೇ ಗೊತ್ತಾಗಿದ್ದು. ಮತ್ತು ಸರ್ ಮ್ಯಾನ್ಯುಯಲ್ಸ್, ಯೂಸರ್ ಮ್ಯಾನ್ಯುಯಲ್ಸ್ ಯಾವ ಥರ ಓದೋದು ಅದೇನು ಅಷ್ಟೊಂದು ಗೊತ್ತಿರಲಿಲ್ಲ, ಅವೆಲ್ಲ ತಿಳ್ಕೊಂಡೆ ಇಲ್ಲಿ ಬಂದು. ಡೇಟಾ ಶೀಟ್ಸು ಯಾವ ಥರ ಓದೋದು ಅದೆಲ್ಲ ತಿಳ್ಕೊಂಡೆ. ಮತ್ತು ಒಂದು ಪ್ರಾಡಕ್ಟ್ನ ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಸ್ಟೇಜಸ್ ಇರುತ್ತೆ ಅದೆಲ್ಲ ತಿಳ್ಕೊಂಡೆ. ಅದರಲ್ಲಿ ನಾನು ಫಿಂಗರ್ ಪ್ರಿಂಟ್ ಸೆನ್ಸರ್ ಮೇಲೆ ವರ್ಕ್ ಮಾಡಿದ್ದೆ ಸರ್. ಫಿಂಗರ್ ಪ್ರಿಂಟ್ ಸೆನ್ಸರು ಯಾವ ಥರ, ಅದನ್ನು ಒಂದು ಸೆನ್ಸರ್ ಸೆಲೆಕ್ಟ್ ಮಾಡಬೇಕಂದ್ರೆ ಏನೇನು ಸ್ಪೆಸಿಫಿಕೇಷನ್ಸು ಅದ್ರ ಬಗ್ಗೆ ತಿಳ್ಕೊಂಡೆ. ಅದು ಫುಲ್ DTRI ಸ್ಟಾಫ್ ಎಲ್ಲ ಸಪೋರ್ಟ್ ಮಾಡಿದ್ರು. ಮತ್ತು ಕಂಪ್ನಿ ಸರ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಕಂಪ್ನಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್.